ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಮಧ್ಯಾಹ್ನ 1 ಗಂಟೆ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಶುರು ಆಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ರೀತಿ ಮಿಸ್ಟೇಕ್ನ ಮಾಡಬೇಡಿ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಸೇಮ್ 4 ಚಾಯ್ಸಸ್ ಇರುತ್ತೆ, ಬಟ್ ಅಲ್ಲಿ ಚಾಯ್ಸ್ ಬಗ್ಗೆ ನಿಮಗೆ ನೀಟಾಗಿ ಮೆನ್ಷನ್ ಮಾಡಿ. ಇಲ್ಲಿ ಯಾವುದೇ ಸೀಟು ಅಭ್ಯರ್ಥಿ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಂಥವ್ರಿಗೆ ಚಾಯ್ಸ್ ಎಂಟ್ರಿ ಅವಕಾಶ ಇರೋದಿಲ್ಲ. ಅಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ಬೋದು. ಮುಂದಿನ ಸುತ್ತಿನಲ್ಲಿ ನೀವು ಹೊಸದಾಗಿ ಬೇಕಾದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈ ಮೊದಲು ಮಾಡಿದ್ದು ನಿಮ್ಮನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಎರಡನೇ ಅದು ಓಕೆ, ಚಾಯ್ಸನ್ನು ಆಯ್ಕೆ ಮಾಡಬೇಕಾದ್ರೆ ಅಭ್ಯರ್ಥಿಗಳು ಚಲನ ನೋಡಲು ಮಾಡಿಕೊಂಡು ಬ್ಯಾಂಕ್ನ ಶುಲ್ಕ ಪಾವತಿ ಮಾಡಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಕೆ ಆಫೀಸ್ಗೆ ಭೇಟಿ ನೀಡಲು ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ, ಬಟ್ ನೀಟಿಗೆ ಹೋಗಬೇಕಾಗುತ್ತೆ. ಕೆ ಎಸ್ ಟಿಗೆ ಯಾವುದೇ ರೀತಿ ಇರೋದಿಲ್ಲ. ನೀಟಾಗಿ ಓದ್ಕೊಂಡು ನೀವು ನೀಟಾಗಿ ಚಾಯ್ಸ್ ಎಂಟ್ರಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಇದು ಬಿಗ್ ಅಲರ್ಟು, ನೀಟಾಗಿ ನೋಡಿಕೊಂಡು ಚಾಯ್ಸ್ ಎಂಟ್ರಿನ ಮಾಡಿ ಡಿಸಿಷನ್ನ ತಗೊಳ್ಳಿ, ಪೇರೆಂಟ್ಸ್ನ ಅಪ್ರೋಚ್ ಮಾಡಿ ನೋಡಿ. ಇಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸಿ ಟಿ ಮುಖಾಂತರ ಹೋಗೋ ಕೋರ್ಸ್ಗಳು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ನಂತರ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡುವುದರಿಂದ ಎರಡನೇ ಮುಂದುವರೆದ ಸುತ್ತಿನಲ್ಲಿ ಅಥವಾ ಯೂಜಿನೈಟ್ ವೈದ್ಯಕೀಯದಂಥ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಭಾಗವಹಿಸಬಹುದು. ಮೀನ್ಸ್ ನೀವು ಚಾಯ್ಸ್ ಎಂಟ್ರಿ ಮಾಡಿ ಮತ್ತೆ ಬೇಕಾದರೆ ಹೋಲ್ಡ್ ಮಾಡಿ ನೀವು ಬೇಕಾದರೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು, ಅಥವಾ ನೀವು ನೀಟ್ಗೆ ಹೋಗ್ತಿರೋ ಅದೇ ರೀತಿ ದಂತ ವೈದ್ಯಕೀಯ ಹೋಗ್ತಿರೋ ಅದಕ್ಕೂ ಕೂಡ ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ. ಒಂದು ವೇಳೆ ಅಭ್ಯರ್ಥಿಗಳು ಯಾವುದೇ ರೀತಿ ಬದಲಾವಣೆ ಮಾಡಲಿಲ್ಲ ಅಂದರೆ, ಅದೇ ರೀತಿ ಭಾಗವಹಿಸಿಲ್ಲ ಅಂದರೆ, ಅವರಿಗೆ ಚಾಯ್ಸನ್ನು ಆಯ್ಕೆ ಮಾಡಬಹುದು. ಯಾವುದೇ ರೀತಿ ನೀವು ನೆಕ್ಸ್ಟ್ ಚಾಯ್ಸನ್ನು ಎಂಟ್ರಿ ಮಾಡಿದ್ರೆ ಡೈರೆಕ್ಟಾಗಿ ಅಡ್ಮಿಷನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಯಾವುದೇ ರೀತಿ ಪ್ರೊವಿಷನ್ ಇರೋದಿಲ್ಲ, ಅದಕ್ಕೆ ಮಾಡ್ಕೊಳ್ಳಿ. ಅಡ್ಮಿಷನ್ ಆಗ್ತೀರ ಹೋಗ್ತೀರ ಅಷ್ಟೇ ಮುಗೀತು. ಅದೇ ರೀತಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಆಯ್ಕೆ ಮಾಡುವ ಮೊದಲು ನೀವು ಚರ್ಚೆ ಮಾಡಿ ಪೇರೆಂಟ್ಸ್ ಜೊತೆ ಅಪ್ರೋಚ್ ಮಾಡಿ ಅಂತ ಹೇಳಿದ್ದಾರೆ. ಹೋಲ್ಡ್ ಮಾಡಿ ಹೋಗೋದೋ, ವಿತೌಟ್ ಹೋಲ್ಡ್ ಆಗೋದೋ, ಇಂಜಿನಿಯರಿಂಗ್ಗೆ ಹೋಗೋದೋ, ಯಾವ ಕೋರ್ಸ್ಗೆ ಹೋಗೋದು, ಏನು ಡಿಸಿಷನ್ ತೊಗೊಂಡು ನೀಟಾಗಿ ಪೇರೆಂಟ್ಸ್ನ ಅಪ್ರೋಚ್ ಮಾಡಿ ಹೋಗಿ. ಇಲ್ಲಿ ಚಾಯ್ಸ್ ಬಗ್ಗೆ ನೋಡೋದಾದರೆ, ಇಲ್ಲಿ ನನಗೆ ಚಾಯ್ಸ್ ಒಂದು ಎಂಟ್ರಿ ಮಾಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಸಂಪೂರ್ಣ ಕೋರ್ಸ್ ಇಷ್ಟ ಆಗಿದೆ, ನಾನು ಹೋಗ್ತೀನಿ, ಅಡ್ಮಿಷನ್ ಆಗ್ತೀನಿ, ನನಗೆ ಕಂಪ್ಲೀಟ್ ಇಷ್ಟ ಇದೆ, ಅದೇ ರೀತಿ ನಾನು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡೋದಿಲ್ಲ, ಬೇರೆ ಯಾವುದೇ ಇದಕ್ಕೂ ಅಟೆಂಡ್ ಮಾಡೋದಿಲ್ಲ. ಸೀಟ್ ತೃಪ್ತಿ ಆಗಿದೆ, ನಾನು ಅಡ್ಮಿಷನ್ ಆಗ್ತಾ ಇದ್ದೀನಿ ಅಂದರೆ ಚಾಯ್ಸ್ ಒನ್, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ನಂತರ ನೀವು ಸೇಮ್ ಫೀಸ್ನ ಪೇಮೆಂಟ್ ಮಾಡಿ ಚಲನ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಆಗಿ ರಿಪೋರ್ಟ್ ಮಾಡೋದು ಚಾಯ್ಸ್ ಒನ್ ಎಂಟ್ರಿ ಮಾಡಿರೋ ವಿದ್ಯಾರ್ಥಿಗಳು, ನಿಮಗೆ ಗೊತ್ತು ಅನ್ಕೋತೀನಿ. ನಂತರ ಚಾಯ್ಸ್ ಟು ವಿದ್ಯಾರ್ಥಿಗಳು, ನನಗೆ ಸೀಟು ಓಕೆ, ಸೀಟು ಇಷ್ಟ ಆಗಿದೆ, ಬಟ್ ನಾನು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀನಿ. ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, ನೀವು ಫೀಸನ್ನು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಏನಂದರೆ ಎರಡನೇ ಸುತ್ತಿನಲ್ಲಿ ಹಂಚಿಕೆ ಸೀಟ್ಗೆ ಶುಲ್ಕ ಪಾವತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಅಂತ ಅಂದರೆ ಮೀನ್ಸ್ ನೀವು ಈಗ ಇನ್ ಕೇಸ್ ನೀವು ಚಾಯ್ಸ್ ಟು ಎಂಟ್ರಿ ಮಾಡಿ ಹೋಲ್ಡ್ ಮಾಡಿದ್ರೆ ನೀವು ಇಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಎಷ್ಟು ಫೀಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಈ ದಿನಾಂಕದ ಒಳಗೆ ಫೀಸ್ ಪೇ ಮಾಡಿ ಅಂದರೆ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಆದರೆ ನಾನು ಇನ್ನೂ ಒಳ್ಳೆ ಸೀಟ್ ಸಿಕ್ಕಿದ್ರೆ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನೀವು ಚೂಸ್ ಮಾಡಿದ್ರೆ ಅದು ಚಾಯ್ಸ್ ಟು ಅಂತ ಗೊತ್ತು ನಿಮಗೆ. ಅಲ್ಲೂ ಕೂಡ ಸೇಮ್ ನಿಮಗೆ ಸೇಮ್ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ನಿಮ್ಮದು ಕನ್ಸಿಡರ್ ಮಾಡ್ತಾರೆ. ನೀವು ಸೇಮ್ ಇನ್ ಕೇಸ್ ನಿಮಗೆ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ಸಿಗಲಿಲ್ಲ ಅಂದರೆ ನೀವು ಈ ಹಿಂದೆ ಯಾವುದು ಹೋಲ್ಡ್ ಮಾಡಿರ್ತೀರಾ, ಮೀನ್ಸ್ ಸೆಕೆಂಡ್ ರೌಂಡಲ್ಲಿ ಯಾವುದು ಹೋಲ್ಡ್ ಮಾಡಿರ್ತೀರೋ ಅದಕ್ಕೆ ನೀವು ಅಡ್ಮಿಷನ್ ಆಗ್ತೀರಾ. ಸೇಮ್ ಪ್ರೊಸೀಜರ್, ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ, ಫಸ್ಟ್ ರೌಂಡಲ್ಲಿ ಅಟೆಂಡ್ ಮಾಡಿದ್ರೆ ಅದೇ ರೀತಿ ಪ್ರೊಸೀಜರ್. ಬಟ್ ಇಲ್ಲಿ ನೀವು ಮುಂಚೆನೇ ಫೀಸ್ನ ಪೇಮೆಂಟ್ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ. ಬಟ್ ಥರ್ಡ್ ರೌಂಡಲ್ಲಿ ನಮಗೆ ಮತ್ತೆ ಹೋಲ್ಡ್ ಮಾಡೋಕ್ಕೆ ಏನೂ ಆಗೋದಿಲ್ಲ, ನೀಟಾಗಿ ಡಿಸಿಷನ್ ತೊಗೊಂಡು ಥರ್ಡ್ ರೌಂಡಲ್ಲಿ ನಿಮಗೆ ಸಿಕ್ಕಿದ್ರೆ ಹೋಗ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಥರ್ಡ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾದ್ರೆ ನೋಡಿಕೊಂಡು ಮಾಡಿ ಅಲ್ಲಿ ನಿಮಗೆ ಯಾವ ಕಲರ್ಸ್ ಬೇಕು, ವೆರಿ ನೀಡ್ ಇದಾವೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಯಾವುದೇ ಬೇರೆ ಕಲರ್ಸ್ ಸಿಕ್ಕಿದ್ರೂ ಕೂಡ ನೀವು ಹೋಗ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಚಾಯ್ಸ್ ಟು ಎಂಟ್ರಿ ಮಾಡಿರೋ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರಾಧಿಕಾರದ ವೆಬ್ಸೈಟಲ್ಲಿ ಚಾಯ್ಸ್ ಟು ಅಟೆಂಡ್ ಮಾಡ್ಬೋದು, ಸೇಮ್ ಸಬ್ಮಿಟ್ ಮಾಡ್ಬೋದು, ಈ ಹಿಂದೆ ಮಾಡಿದ್ರೆ ಅದೇ ರೀತಿ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಸೇಮ್ ಹೇಳಿದ್ದಾರೆ ಹೈಯರ್ ಆರ್ಡರ್ ಆಪ್ಷನ್ಸ್ ತೋರಿಸುತ್ತೆ, ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆದರೆ ಅದು ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ಅಲಾಟ್ಮೆಂಟ್ ಆಗಲ್ಲ ಅಂದರೆ ಈ ಹಿಂದೆ ನಿಮಗೆ ಇದಿರೋ ಇದನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸೇಮ್ ಮೆನ್ಷನ್ ಮಾಡಿದ್ದಾರೆ, ಗ್ಯಾಪ್ ನಡ್ಕೊಳ್ಳಿ, ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಚಾಯ್ಸ್ 3 ಎಂಟ್ರಿ ಮಾಡಿದ್ರೆ ನೀವು ಸಿಕ್ಕಿರೋ ಸೀಟ್ ನನಗೆ ಬೇಡ, ಇಷ್ಟ ಆಗಿಲ್ಲ, ನಾನು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಅಲ್ಲಿ ಅಂದರೆ ಮೀನ್ಸ್ ಸಿಕ್ಕಿರೋ ಸೀಟ್ನ ರದ್ದು ಮಾಡ್ತೀನಿ ಅಂತ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಇಲ್ಲಿ ನೋಡೋದಾದರೆ ಎರಡನೇ ಮುಂದುವರೆದ ಸುತ್ತಿನಲ್ಲಿ ಅಭ್ಯರ್ಥಿಗಳು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ನೀವು ಎರಡನೇ ಸುತ್ತಿನಲ್ಲಿ ನೀವು ಏನೇನು ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೀನ್ಸ್ ನೀವು ಚಾಯ್ಸ್ 3 ಎಂಟ್ರಿ ಮಾಡಿದ್ರೆ ನಿಮಗೆ ಈ ಹಿಂದೆ ಮಾಡಿದ್ದೆಲ್ಲ ಆಪ್ಷನ್ ಎಂಟ್ರಿ ಹೋಗಿರುತ್ತೆ. ನೀವು ಥರ್ಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನೀವು ಹೊಸದಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ನೋಡ್ಕೊಂಡು ಡಿಸಿಷನ್ ತೊಗೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ
ಚಾಯ್ಸ್ ಟ್ರೀ ಆಯ್ಕೆ ಮಾಡೋ ಅಭ್ಯರ್ಥಿಗಳು ಯಾವುದೇ ರೀತಿ ಶುಲ್ಕವನ್ನು ಪಾವತಿಸುವ ಅಗತ್ಯ ಇಲ್ಲ, ಮೀನ್ಸ್ ನೀವು ಶುಲ್ಕ ಪಾವತಿ ಫೀಸ್ ಪೇಮೆಂಟ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಚಾಯ್ಸ್ ತ್ರೀ ಎಂಟ್ರಿ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡೋ ಅಗತ್ಯ ಇಲ್ಲ, ಚಾಯ್ಸ್ ಒನ್ ಚಾಯ್ಸ್ ಟು ಎಂಟ್ರಿ ಮಾಡಿದ್ರೆ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ ಟು ಎಂಟ್ರಿ ಮಾಡಿದ್ರೆ ಹೋಲ್ಡ್ ಮಾಡಿ ಫೀಸ್ನ ಕಟ್ತೀರಾ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅದು ಗ್ಯಾಪ್ನಲ್ಲಿ. ನಂತರ ಚಾಯ್ಸ್ ತ್ರೀಯಲ್ಲಿ ಹೊಸದಾಗಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ, ಮೀನ್ಸ್ ಹೊಸದಾಗಿ ನೀವು ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಬೇಕಾದರೆ ನೀಟು ನೀಟಿಗೆ ಹೋಗ್ತೀರಾ, ಅದಕ್ಕೆ ಹೋಗ್ತೀರಾ, ಮಾಪ್ ಹೋಗ್ತೀರಾ, ಏನಾಗ ಹೋದರೆ ನೀವು ಬೇಕಾದರೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಚಾಯ್ಸ್ ಫೋರ್ ಎಂಟ್ರಿ ಮಾಡಿದ್ರೆ ಸೇಮ್ ನಿಮಗೆ ಆ್ಯಸ್ ಯೂಶ್ವಲ್, ಏನಂದರೆ ಸಿಕ್ಕೋ ಸೀಟು ಬೇಡ, ನಾನು ಕೌನ್ಸಿಲಿಂದ ಹೊರಗಡೆ ಹೋಗ್ತೀನಿ ಅಂತೇಳಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಚಾಯ್ಸ್ ಫೋರ್ ಆಯ್ಕೆ ಮಾಡಿದ್ರೆ ನೀವು ಯಾವುದೇ ರೀತಿ ಯಾವುದೇ ಸತ್ತುಗಳಲ್ಲಿ ನೀವು ಭಾಗವಹಿಸಲು ಅರ್ಹರಿಲ್ಲ ಅಂತ, ಮೀನ್ಸ್ ನೀವು ಕೌನ್ಸಿಲಿಂಗಿಂದನೇ ಭಾಗವಹಿಸೋರಿಲ್ಲ, ನೀವು ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗೋಕ್ಕಾಗಲ್ಲ, ಯಾವುದೇ ರೀತಿ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಚಾಯ್ಸ್ ಫಾರ್ ಎಂಟ್ರಿ ಮಾಡೋರು ಡಿಸಿಷನ್ ತೊಗೊಳ್ಳಿ. ಇನ್ ಕೇಸ್ ಚಾಯ್ಸ್ ಫಾರ್ ಎಂಟ್ರಿ ಮಾಡೋರು ನಾನು ಬೇರೆ ಎಲ್ಲಾದರೂ ಬಿ ಎಸ್ ಸಿ ಮಾಡ್ತೀನೋ, ಡಿಗ್ರಿ ಮಾಡ್ತೀನೋ, ಅಥವಾ ಮ್ಯಾನೇಜ್ಮೆಂಟಲ್ಲಿ ಸೇರ್ಕೊಂಡಿದ್ದೀನೋ, ನಾನಾ ಕಾರಣಗಳಿದ್ದರೆ ಮಾತ್ರ ಚಾಯ್ಸ್ ಫಾರ್ ಎಂಟ್ರಿ ಮಾಡಿ. ಚಾಯ್ಸ್ ಫಾರ್ ಎಂಟ್ರಿ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗೋದಿಲ್ಲ, ನೀವು ಕಂಪ್ಲೀಟಾಗಿ ಸಿ ಟಿ ರೌಂಡಿಂದ ಎಕ್ಸಿಟ್ ಆಗ್ತಾಯಿದ್ದೀರ ಅಂತ ಗ್ಯಾಪ್ನಲ್ಲಿ. ಇದು ಇವತ್ತಿನ ವಿಡಿಯೋ, ಚಾಯ್ಸ್ ಬಗ್ಗೆ ವೆರಿ ಕೇರ್ಫುಲ್ ಆಗಿರಿ, ದಯವಿಟ್ಟು ಏಕೈಕ ಡಿಸಿಷನ್ ತೊಗೋಬೇಡಿ, ಪೇರೆಂಟ್ಸ್ನ ಕೇಳಿ, ಎಲ್ಲರನ್ನೂ ಕೇಳಿ, ಕಾಲಾವಕಾಶ ಇದೆ, ಟೈಮ್ ಇದೆ, ಡಿಸಿಷನ್ ತೊಗೊಂಡು ನೀಟಾಗಿ ಮೇಂಟೆನೆನ್ಸ್ ಮಾಡಿ. ನಂತರ ನೀವು ಸೀಟ್ ಹೋಲ್ಡ್ ಮಾಡೋದಾದರೆ ಅಲ್ಲಿ ಫೀಸಸ್ ಇರುತ್ತೆ, ಇಷ್ಟು ಫೀಸ್ ಅಂತ ನಿಮಗೆ ಗೊತ್ತು, ಆ ಫೀಸಸ್ ಕೂಡ ಹೊಂದ್ಸ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಟೈಮ್ ಇರೋದಿಲ್ಲ, ಆ ಫೀಸ್ನ ಇಷ್ಟು ದಿನಾಂಕದೊಳಗೆ ಕಟ್ಟಬೇಕು ಅಂತಿರುತ್ತೆ, ಅದನ್ನು ಕೂಡ ಅಲರ್ಟ್ ಆಗಿರಿ, ಎಲ್ಲ ನೋಡಿಕೊಂಡು ಡಿಸಿಷನ್ ರೈಟಾಗಿ ತೊಗೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.